ओम योपां पुष्पं वेदा पुष्पवान् प्रजावान् पशुमान् भवति चंद्रमा वा अपां पुष्पं पुष्पवान् प्रजावान् पशुमान् भवति य एवं वेद योपामायतनं वेद आयतनवान् भवति श्री गुरुभ्यो नमः हरिः ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಜೀವನದಲ್ಲಿ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂತ ಸದಾಕಾಲ ಬಯಸ್ತಾ ಇರ್ತೀವಿ ನಾವು. ಯಾರಾದರೂ ಕಷ್ಟಪಡಬೇಕು ಅಂತ ಅಂದ್ಕೊಳ್ತೀವ? ಖಂಡಿತ ಇಲ್ಲ. ಹಾಗಾಗಿ ಮದುವೆ, ಸಂತಾನ, ವಿದ್ಯಾಭ್ಯಾಸ, ಆರೋಗ್ಯ, ಸ್ವಂತ ಮನೆ, ವಿದೇಶಿ ಪ್ರಯಾಣ, ಇನ್ನಿತರ ಹಲವಾರು ನಮ್ಮ ಆಸೆಗಳು ಏನಿದೆ, ಈ ಆಸೆಗಳೆಲ್ಲ ನಮಗೆ ಒಂದಾಗಿ ಒಂದೊಂದಾಗಿ ನಡ್ಕೊಂಡು ಬರ್ತಾ ಇರಬೇಕು. ಯಾವುದಾದ್ರೂ ಒಂದು ಆಸೆ ನಮಗೆ ಈಡೇರಲಿಲ್ಲ ಅಂದ್ಕೊಳ್ಳಿ, ಮನಸ್ಸಲ್ಲಿ ಒಂಥರ ಕಳವಳ, ಯೋಚನೆ, ಅಯ್ಯೋ ನನಗಾಗಲಿಲ್ವಲ್ಲ, ಸ್ವಂತ ಮನೆ ಆಗಲಿಲ್ವಲ್ಲ, ಭಗವಂತ ಎಲ್ಲ ಕೊಟ್ಟ, ಯಾಕೋ ನನಗೆ ಆರೋಗ್ಯ ಕೊಟ್ಟಿಲ್ಲಲ್ಲ, ಅದೇನೋ ಗೊತ್ತಿಲ್ಲ, ನನಗೆ ವಿದ್ಯೆ ಓದೋಕ್ಕೇ ಆಗ್ತಾಯಿಲ್ಲ. ಗುರುಗಳೇ, 3 ವರ್ಷದಿಂದ 5 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಮದುವೆಗೆ ಹೆಣ್ಣೆ ಸೆಟ್ ಆಗ್ತಿಲ್ಲ, ಗಂಡೇ ಸೆಟ್ ಆಗ್ತಿಲ್ಲ. ಗುರುಗಳೇ, ಮದುವೆ ಆಗಿದೆ, 3-4 ವರ್ಷ ಆಗೋಯ್ತು, ಎಲ್ಲರೂ ಹೇಳ್ತಾ ಇದ್ದಾರೆ ಒಂದು ಮಗು ಮಾಡ್ಕೊಳ್ಳಿ ಅಂತ, ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ, ಭಗವಂತ ಯಾಕೋ ಕರುಣಿಸ್ತಾ ಇಲ್ಲ. ಹೀಗೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳು ಪ್ರಿಯ ಪ್ರೇಕ್ಷಕ ಬಂಧುಗಳು ನಿಮ್ಮಿಂದ ಜ್ಯೋತಿಷ್ಯರಿಗೆ ಬರ್ತಾ ಇರುತ್ತೆ. ಆದರೆ ಈ ಸಮಸ್ಯೆಗೆಲ್ಲ ಪರಿಹಾರ ಅಂತಕ್ಕಂಥದ್ದು ನಾವು ಹುಡುಕೊಳ್ಳಬೇಕಲ್ಲ. ಮಾಸ ಭವಿಷ್ಯ ಜೀವನದಲ್ಲಿ ಹಲವಾರು ಆಗು ಹೋಗುಗಳನ್ನು ತಿಳಿಸ್ತಾ ಇರುತ್ತೆ. ದಿನ ಭವಿಷ್ಯ ನೋಡಿ, ಒಂದಂತೂ ನಿಮಗೆ ಓಪನಾಗಿ ಹೇಳ್ಬಿಡ್ತೀನಿ, ಇದು ಜ್ಯೋತಿಷ್ಯದ ಸೀಕ್ರೆಟ್, ನಾನು ಹೇಳೋ ಆಗಿಲ್ಲ, ಒಬ್ಬ ಜ್ಯೋತಿಷ್ಯನಾಗಿ ನಾನು ಹೇಳೋ ಆಗಿಲ್ಲ, ಆದರೂ ಹೇಳ್ತೀನಿ, ನಾನು ಈ ತಪ್ಪು ಮಾಡಿದ್ದೀನಿ. ದಿನ ಭವಿಷ್ಯ, ಪ್ರತಿದಿನ ದಿನ ಭವಿಷ್ಯ ಹೇಳಲಿಕ್ಕಾಗಲ್ಲ ವೀಕ್ಷಕರೇ. 2 ಕಾಲು ದಿನಕ್ಕೆ ಒಮ್ಮೆ ಮಾತ್ರ ನಾವು ದಿನ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ. ಅದನ್ನು ದಿನ ಭವಿಷ್ಯ ಅನ್ನಲ್ಲ, ಚಂದ್ರ ಭವಿಷ್ಯ ಅಂತ ಹೇಳ್ತಾರೆ. 2 ಕಾಲು ದಿನಕ್ಕೆ ಒಮ್ಮೆ ಮಾತ್ರನೇ ಅದನ್ನ ಹೇಳಲಿಕ್ಕಾಗೋದು. ಕಾರಣ, 2 ಕಾಲು ದಿನಕ್ಕೆ ಒಮ್ಮೆ ಚಂದ್ರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗ್ತಾರೆ. ಒಂದೇ ಮನೇಲಿ ಚಂದ್ರ ಇದ್ದಾಗ ಹೇಗೆ ಹೇಳ್ತೀರ 2 ದಿನದ ಭವಿಷ್ಯ ನೀವು? ಆಗಲ್ಲ ವೀಕ್ಷಕರೇ. ಆದರೆ ಪ್ರೊಫೆಷನಲ್ ಎಥಿಕ್ಸ್, ನನಗೆ ಸೀಕ್ರೆಟ್ಸ್ ಎಲ್ಲ ಹೇಳೋಂಗಿಲ್ಲ, ಬೇರೆಯವ್ರು ಹೇಳ್ತಾರೆ ನೀವು ನಮ್ಮ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಟ್ಬಿಡ್ತೀರಲ್ಲ ಶಾಸ್ತ್ರಿಗಳೇ ಗುರುಜಿಗಳೇ ಅಂತ. ಆದರೂ ಪರವಾಗಿಲ್ಲ, ನನ್ನ ವೀಕ್ಷಕರಿಗೆ ನಿಜ ಗೊತ್ತಾಗಬೇಕು ಅನ್ನೋಂಥ ಸಣ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸರಿ, ಹಾಗಾದರೆ ಈ ಮಾಸ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಗೆ ಹೇಗೇಗಿದೆ ಅನ್ನುವಂಥದ್ದು ತಿಳ್ಕೊಂಡು ಈ ತಿಂಗಳಿಗೆ ನಮಗೆ ಯಾವ ರೀತಿಯಂಥ ಫಲ ಸಿಗುತ್ತೆ, ಕುಜನಿಂದ, ಸೂರ್ಯನಿಂದ, ಬುಧನಿಂದ, ಶುಕ್ರನಿಂದ ಯಾವ ಥರ ಫಲ ಸಿಗುತ್ತೆ, ಆ ಫಲದಿಂದ ನಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಈ ತಿಂಗಳಾದರೂ ಗುರುಳೆ ಓದ್ ತಿಂಗಳು ತುಂಬ ಕಷ್ಟಪಟ್ಟೆ, ಈ ತಿಂಗಳು ಚೆನ್ನಾಗಿರ್ತೀನ, ಗುರುಳೆ ಓದ್ ತಿಂಗಳು ತುಂಬ ಚೆನ್ನಾಗಿತ್ತು, ಈ ತಿಂಗಳು ಕಂಟಿನ್ಯೂ ಆಗುತ್ತಾ? ಹೀಗೇನಾದರೂ ಪ್ರಶ್ನೆ ನೀವು ಕೇಳೋದಾದರೆ ಪ್ರತಿ ಸಲ ನನ್ನ ನೋಡ್ಕೊಂಬರಬೇಕು ಅಥವಾ ನಿಮ್ಮ ಜ್ಯೋತಿಷ್ಯರ ಹತ್ರ ಹುಡ್ಕೊಂಡೋಗಬೇಕು. ಆ ಥರ ನಿಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಮಾಸ ಭವಿಷ್ಯವನ್ನು ಮಾಡ್ತಾ ಇರೋದು. ಮಾಸ ಭವಿಷ್ಯ ಭಾಳ ಭಾಳ ಕ್ಲಾರಿಟಿಯಾಗಿ ಕ್ಯಾಲ್ಕುಲೇಷನ್ ಕೊಡುತ್ತೆ ನಿಮಗೆ. ಸರಿ, ಹಾಗಾದರೆ ಮಾಸ ಭವಿಷ್ಯಕ್ಕೆ ಹೋಗ್ಬಿಡೋಣ. ತುಂಬ ಮಾತಾಡ್ತಿದ್ದೀರಾ ಗುರುಗಳೇ, ತಲೆ ತಿಂತಾಯಿದ್ದೀರಾ ಗುರುಗಳೇ, ಇವೆಲ್ಲ ವಿಷಯ ಬೇಡ, ನಮ್ಮ ರಾಶಿಗೆ ಹೆಂಗಿದೆ ಹೇಳಿಬಿಡಿ ಗುರುಗಳೇ ಅಂತೇನಾದರೂ ನೀವು ಅಂದ್ಕೊಳ್ಳೋದಾದರೆ ಖಂಡಿತ ಮುಂದೆ ಹೋಗ್ತೀನಿ. ಸುಮಾರು ಜನ ಹೇಳ್ತಿರ್ತಾರೆ ಗುರುಗಳೇ ವಿವರವಾಗಿ ಹೇಳಿ, ವಿಸ್ತಾರವಾಗಿ ಹೇಳಿ, ನೀವು ಮಾಡೋದು 8 ನಿಮಿಷ 6 ನಿಮಿಷ 10 ನಿಮಿಷ ನಮ್ಗೆ ಸಾಲ್ತಾ ಇಲ್ಲ, ಒಂದು 20 ನಿಮಿಷ ಮಾಡಿ ಅಂತ. ಖಂಡಿತ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ನಾನೀಗ ಕೂತ್ಕೊಂಡಿದ್ದೀನಲ್ಲ ಈ ಚೇರು, ಈ ಚೇರಲ್ಲಿ ನಾನು ಕೂತ್ಕೊಂಡಿದ್ದರೆ ನನ್ನ ಮುಂದುಗಡೆ 8 ಲೈಟ್ಸ್ ಇದೆ, 8 ಲೈಟ್ಸು, ಅದೆಲ್ಲ ನನ್ನ ಕಣ್ಣಿಗೆ, ಕಿವಿಗೆ, ದೇಹಕ್ಕೆ ಬಿಸಿ ಕೊಡ್ತಾ ಇರುತ್ತೆ. ಆಮೇಲೆ ಇದನ್ನು ನಾವು ಕ್ಲೋಸ್ಡ್ ಏರಿಯಲ್ಲಿ ಮಾಡಬೇಕು, ಓಪನ್ ಏರಿಯಲ್ಲಿ ಮಾಡೋಕ್ಕಾಗಲ್ಲ. ನೀವು ಈಗ ಹಿಂದ್ಗಡೆ ಗ್ರಾಫಿಕ್ಸ್ ನೋಡ್ತಾ ಇದ್ದೀರಲ್ಲ, ಅದು ನಿಜವಾದ ಗ್ರಾಫಿಕ್ಸ್ ಅಲ್ಲ, ಅದು ಎಡಿಟಿಂಗ್ ಮಾಡಿರೋದು, ಗ್ರೀನ್ ಮ್ಯಾಟ್ ಇದೆ ನನ್ನ ಹಿಂದ್ಗಡೆ, ಹಾಗೆ AC ಇದೆ, AC ಕೂಲ್ ಆಗ್ತಿರುತ್ತೆ, ಲೈಟ್ ಬಿಸಿ ಆಗ್ತಾ ಇರುತ್ತೆ, ಕೋಲ್ಡು ವಾಮು ಸೇರಿ ನನಗೆ ಒಂದೊಂದು ವೀಡಿಯೋ ಮಾಡಿ ಹೊರಗಡೆ ಹೋಗಿ ರೆಸ್ಟ್ ತೊಗೊಂಡು ಮಾಡ್ತೀನಿ, ಯಾಕೆಂದರೆ ಅಷ್ಟೊಂದು ಬಿಸಿನೂ ಆಗುತ್ತೆ, ಅಷ್ಟೊಂದು ತಣ್ಣಗೂ ಆಗುತ್ತೆ. ಇರಲಿ, ಇದೆಲ್ಲ ನನ್ನ ಕಷ್ಟ, ನಿಮ್ಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದೆ ಅಷ್ಟೇ.
ಸರಿ ಹಾಗಾದರೆ ಈ ಮೇ ತಿಂಗಳು ಏನೇನು ವಿಶೇಷಗಳಿದೆ ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ಕೊಟ್ಟುಬಿಡ್ತೀನಿ ನಿಮಗೆ ಅದಾದ ನಂತರ ಮುಂದಕ್ಕೆ ನಾನು ಭವಿಷ್ಯದ ರಾಶಿ ಭವಿಷ್ಯದ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ 11ನೇ ತಾರೀಕು ಅಂದರೆ ಮೇ 11ನೇ ತಾರೀಕು ಅಮಾವಾಸ್ಯೆಯ ದಿನ ಅವತ್ತು ಅಮಾವಾಸ್ಯೆ ಆಚರಣೆ ಮಾಡೋದರಲ್ಲ ಮಾಡ್ತೀರ ಎಷ್ಟೋ ಜನ ಅಮಾವಾಸ್ಯೆಗೆ ಏನೇನೋ ಶುಭ ಕಾರ್ಯಗಳು ಕೆಲವರು ಪಿತೃತರ್ಪಣಗಳು ಕೆಲವರು ಸ್ವಯಂ ಪಾಕದಾನಗಳು ಅವರವರ ಸಂಪ್ರದಾಯ ಪದ್ಧತಿ ಇರಲಿ ಅದನ್ನು ಮಾಡ್ಕೊಳ್ಳಿ ನಾನು ಇನ್ನೊಂದು ಸಲ ಹೇಳ್ತೀನಿ ಹೊಸ ಸಂಪ್ರದಾಯನ ಯಾವುದನ್ನು ನೀವು ಉಪಯೋಗಿಸ್ಕೊಂಬಿಡಿ ಅಳವಡಿಸ್ಕೊಳ್ಬೇಡಿ ಹಳೆ ಸಂಪ್ರದಾಯನ ಬಿಡಬೇಡಿ ಎರಡನೇದಾಗಿ 14ನೇ ತಾರೀಕು ಮೇ 14ನೇ ತಾರೀಕು ಅಕ್ಷಯ ತದಿಗೆ ಇದು ಬಹಳ ಉತ್ತಮವಾದಂಥ ದಿನ ಹಾಗಂತ ಬಂಗಾರ ಖರೀದಿಗೆಲ್ಲ ಅದೆಲ್ಲ ಸುಮ್ಮನೆ ಏನೋ ರೂಮರ್ಸ್ ಅಷ್ಟೇ ಆದರೆ ಅಕ್ಷಯ ತೃತೀಯ ತುಂಬ ಒಳ್ಳೆಯ ದಿನ ಖರೀದಿ ಮಾಡಿದ್ರೂ ತಪ್ಪಿಲ್ಲ ಒಳ್ಳೆಯದೇ ಒಳ್ಳೆಯ ದಿನ ಬಂಗಾರ ಖರೀದಿ ಮಾಡಿದ್ರೆ ಒಳ್ಳೆಯದೇ ಇನ್ನು 17ನೇ ತಾರೀಕು ಶಂಕರಾಚಾರ್ಯರ ಜಯಂತಿ ಶಂಕರಾಚಾರ್ಯರು ಗೊತ್ತಿದೆಯಲ್ಲ ನಿಮಗೆ ಅವರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಸರಸ್ವತಿ ಪೀಠವನ್ನು ಕಾಶ್ಮೀರದಲ್ಲಿ ಅವರು ತಮ್ಮ ಒಂದು ತೆಕ್ಕೆಗೆ ತಗೊಂಡು ಧರ್ಮವನ್ನು ಪ್ರಚಾರ ಮಾಡಿದಂಥ ಮಹನೀಯರು ಅಂತ ಶಂಕರಾಚಾರ್ಯರ ಜಯಂತಿ ಆಚರಣೆ 21ನೇ ತಾರೀಕು ವಾಸವಿ ಜಯಂತಿ ವಾಸವಿ ಜಯಂತಿ ಅಂತಂದರೆ ಈ ಆರ್ಯವೈಶ್ಯರು ಇರ್ತಾರಲ್ಲ ಆರ್ಯವೈಶ್ಯರಿಗೆ ಕುಲದೇವತೆ ಯಾರು ವಾಸವಾಂಬ ಕನ್ಯಕಾ ಪರಮೇಶ್ವರಿ ಹಾಗಾಗಿ ಆರ್ಯವೈಶ್ಯರು ನಿಮ್ಗೆ ಏನೇ ಕೆಲಸ ಇರಲಿ 21ನೇ ತಾರೀಕು ವಾಸವಿ ಜಯಂತಿ ಉತ್ಸವ ಮಾಡಲೇಬೇಕು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಏನಾದರೂ ಮಾಡಿ ವಾಸವಾಂಬ ಯೈ ವಿದ್ಮಹೇ ಶುಕಹಸ್ತ ಯೈ ಧೀಮಹಿ ತನ್ನೋ ಕನ್ಯಕಾ ಪ್ರಚೋದಯಾತ್ ಅದ್ಭುತವಾದಂಥ ಶಕ್ತಿ ತಾಯಿ ಕೊಡ್ತಾಳೆ ದೀರ್ಘ ಸುಮಂಗಲ ಯೋಗಕ್ಕೆ ಸುಮಾರು ಜನ ಶೆಟ್ರು ಕೋಮಟಿ ಶೆಟ್ರು ಅಂತಾರೆ ಹಾಗಾಗಿ ಆರ್ಯವೈಶ್ಯರು ನೀವೆಲ್ಲ ಭಾಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀರ ನಾನು ನೋಡಿದ್ದೀನಿ ವೈಶ್ಯರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅವತ್ತಿಂದ ವಿಶೇಷವಾಗಿ ತಾಯಿಗೆ ಮಾಡಿ ಒಳ್ಳೆಯದಾಗುತ್ತೆ ಇನ್ನು 25ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಉತ್ಸವ ಇದೆ ಅದನ್ನು ಆಚರಣೆ ಮಾಡಬೇಕು ಯಾರ್ಯಾರಿಗೆ ಭಯ ಇದೆ ಯಾರ್ಯಾರಿಗೆ ತುಂಬ ಆತಂಕ ಇದೆ ಇನ್ಸೆಕ್ಯೂರ್ ಫೀಲ್ ಇದೆ ಒಳಗಡೆ ಭಯ ಹೊರಗಡೆ ತೋರಿಸ್ಕೊಳ್ಳಲ್ಲ ಆ ಥರ ಸಮಸ್ಯೆಗಳು ಬಾಗಿಲು ಜೋರಾಗಿ ಬಿತ್ತಂದ್ರೂ ಭಯ ಪಡೋದು ಈ ಥರದ್ದೆಲ್ಲ ಯಾರಿಗಿರುತ್ತೋ ಅಂಥವ್ರು ನೀವು ನರಸಿಂಹಸ್ವಾಮಿ ಜಯಂತಿ ದಿನ ಸ್ವಾಮಿಗೆ ಸೇವೆ ಮಾಡಿ ಇನ್ನು 26ನೇ ತಾರೀಕು ಪೌರ್ಣಮಿ 29ನೇ ತಾರೀಕು ಸಂಕಷ್ಟಿ ಸಂಕಷ್ಟಹರ ಗಣಪತಿ ಚತುರ್ಥಿ ವ್ರತ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಗಣಪನ ವ್ರತ ಅವತ್ತು ಬೆಳಗಿಂದ ಉಪವಾಸ ಇರುವಂಥರು ರೀ ಸಂಜೆ ಸ್ವಾಮಿಗೆ ಅಭಿಷೇಕ ಆಗುತ್ತೆ ಅಭಿಷೇಕ ದರ್ಶನ ಮಾಡಿ ಚಂದ್ರೋದಯ ಅಂದರೆ ಚಂದ್ರ ಉದಯ ಚಂದ್ರ ನೋಡಬೇಕಲ್ಲ ರಾತ್ರಿ 10:01 ಚಂದ್ರೋದಯ ಆಗುತ್ತೆ ಇನ್ನು ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದೆ ಅಂದರೆ 4ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 4ನೇ ತಾರೀಕು ಮಂಗಳವಾರ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಆಗ್ತಾರೆ ತಮ್ಮ ಸ್ವಂತ ಮನೆಗೆ ಇನ್ನು 14ನೇ ತಾರೀಕು ಶುಕ್ರವಾರ ರವಿ ಅಂದರೆ ಸೂರ್ಯ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ ಇನ್ನು 26ನೇ ತಾರೀಕು ಮೇ ತಿಂಗಳಲ್ಲಿ ಬುಧವಾರ ಬುಧ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ ಇನ್ನು 28ನೇ ತಾರೀಕು ಅಂದರೆ ಮೇ 28ನೇ ತಾರೀಕು ಶುಕ್ರವಾರ ಶುಕ್ರ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ ಮೇ ತಿಂಗಳಲ್ಲಿ 4ಕ್ಕೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದು ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮೇ ತಿಂಗಳಲ್ಲಿ ಗ್ರಹಗಳ ಫಲಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೃಷಭ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರಗ್ರಹ ನೋಡಿ ಜೀವನದಲ್ಲಿ ಸದಾಕಾಲ ಸುಖನ ಅನುಭವಿಸ್ಬೇಕು ಅಂದ್ಕೊಳ್ತೀವಿ ನಾವು ಆದರೆ ಶುಕ್ರ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿದ್ದಾರೆ ದ್ವಿತೀಯ ಭಾವ ಅಂತ ಹೇಳ್ತೀನಿ ಆ ಎರಡನೇ ಮನೆ ಕೂಡ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ವೃಷಭ ರಾಶಿಗೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಕುಟುಂಬಸ್ಥಾನ ವಾಕ್ಸ್ಥಾನ ಧನಸ್ಥಾನ ಪ್ರಾರಂಭಿಕ ವಿದ್ಯೆ ಸ್ಥಾನದಲ್ಲಿ ಶುಕ್ರ ಇರೋದರಿಂದ ಆ ಶುಕ್ರ ಆ ಮನೆಯಲ್ಲಿ ಮಿತ್ರತ್ವವನ್ನು ಹೊಂದಿರೋದರಿಂದ ಒಂದು ಒಳ್ಳೆಯ ಶುಭ ಫಲ ಅಂತ ನಾವು ಯೋಚನೆ ಮಾಡ್ಬೋದು ವೃಷಭ ರಾಶಿಯವ್ರಿಗೆ ಒಳ್ಳೆ ಮಾತು ಬಲ ಆಗುತ್ತೆ ನಿಮ್ಮದು ಒಂದು ಹಂತಕ್ಕೆ ಧೈರ್ಯ ಜಾಸ್ತಿ ವಿಶ್ವವನ್ನು ಗೆಲ್ಲುವಂತಹ ಧೈರ್ಯ ನಿಮ್ಮಲ್ಲಿ ಸಿಗುತ್ತೆ ಆ ಧೈರ್ಯನ ನೀವು ಕರೆಕ್ಟಾಗಿ ಉಪಯೋಗಿಸಿ ಖಂಡಿತ ಸಕ್ಸಸ್ ಆಗಿಬಿಡ್ತೀರ ಅದು ಒಂದು ಎರಡನೇದು ಆ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧನ ಒಂದು ಪೋರ್ಟ್ಫೋಲಿಯೋಸ್ ಹೇಗಿದೆ ಅಂತ ನೋಡಬೇಕು ಅದೊಂದು ಪರಿವರ್ತನಾ ಯೋಗದಲ್ಲಿದೆ ಪರಿವರ್ತನಾ ಯೋಗ ಅಂತಂದರೆ ಹೇಗೆ ಈಗ ನೋಡಿ ಬುಧ ಒಂದು 26ನೇ ತಾರೀಕು ಮೇಯಲ್ಲಿ ಚೇಂಜ್ ಆಗೋದು ಎಲ್ಲಿಗೆ ಮಿಥುನ ರಾಶಿಗೆ ಅಲ್ಲಿವರೆಗೂ ಶುಕ್ರ ಮಿಥುನದಲ್ಲಿರ್ತಾರೆ ವೃಷಭದಲ್ಲಿ ಬುಧ ಇರ್ತಾರೆ ಪರಿವರ್ತನಾ ಯೋಗ ಅವರವರ ಸ್ವಂತ ಮನೆ ಫಲಗಳನ್ನು ಕೊಡ್ತಾರೆ ವೃಷಭ ರಾಶಿಗೆ ವಿವಾಹ ವಿಚಾರದಲ್ಲಿ ಯಶಸ್ಸಿದೆ
ಶುಭ ಕಾರ್ಯಗಳಿಗೆ ಅನುಕೂಲ ಇದೆ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಧೈರ್ಯ ತುಂಬ ಚೆನ್ನಾಗಿದೆ. ಎರಡನೇ ಮನೆ ತುಂಬ ಚೆನ್ನಾಗಿದೆ, ಹಣದ ಸಂಪಾದನೆ ಚೆನ್ನಾಗಿರುತ್ತೆ. ಅದನ್ನು ಉಪಯೋಗಿಸೋದ್ರಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಸಾಲ ಇದ್ದರೆ ಸಾಲವನ್ನು ಕಡಿಮೆ ಮಾಡ್ಕೊಳ್ತೀರಾ, ಸಾಲ ತೀರಿಸ್ತೀರಾ, ಅದು ಒಂದು ಹಂತಕ್ಕೆ ಖುಷಿ ಕೊಡುವಂಥ ವಿಷಯ. ಇನ್ನು ರಾಶಿಯಿಂದ ಎರಡನೇ ಮನೆಯಲ್ಲಿ ಕುಜಗ್ರಹವೂ ಇದೆ, ಅದನ್ನು ತಿಳ್ಕೊಳ್ಬೇಕು ನಾವು. ಕುಜ ಎರಡನೇ ಮನೆಯಲ್ಲಿದ್ದರೆ ಅದು ದೋಷಪೂರಿತವಾಗಿರ್ತಕ್ಕಂಥದ್ದು, ಆ ಮನೆಗೆ ಕುಜ ಉತ್ತಮನಲ್ಲ, ಉತ್ತಮ ಫಲವನ್ನು ಕೊಡೋದಿಲ್ಲ. ಆಮೇಲೆ ಸಪ್ತಮ ಮತ್ತು ವ್ಯಯಭಾವಾಧಿಪತಿಯಾಗಿರ್ತಕ್ಕಂಥ ಕುಜ ದ್ವಿತೀಯದಲ್ಲಿರ್ತಕ್ಕಂಥದ್ದು ಒಂದು ಹಂತಕ್ಕೆ ನಮಗೆ ಭಯವನ್ನು, ಈಗಾಗಲೇ ವೃಷಭ ರಾಶಿಯವ್ರು ಧೈರ್ಯ ಗುರುಗಳೇ, ಈಗ ತಾನೇ ನೀವು ಧೈರ್ಯ ಜಾಸ್ತಿ ಅಂತಂದರೆ ಈಗ ಭಯ ಅಂತ ಹೇಳ್ತಿರಲ್ಲ, ಅಂದರೆ ಗ್ರಹದ ಭಯ ಅಂತ ಹೇಳ್ತಿರೋದು ನಾನು. ಯಾವ ರೀತಿಯಾಗಿ ಗ್ರಹದ ಭಯ ನಿಮಗೆ ಬರುತ್ತೆ ಅಂತಂದರೆ, ವ್ಯಯಾಧಿಪತಿ ಕುಜ ಅಂದರೆ ಭೂಮಿಯಿಂದ ನೀವು ಕೈ ಸುಟ್ಕೊತೀರಾ, ಸ್ವಲ್ಪ ಅಡಚಣೆಗಳು ಆಗುತ್ತೆ, ಏನಾದರೂ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಮೋಸ ಹೋಗಿಬಿಡುತ್ತೆ, ರೈತರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ರೀತಿಯಾಗಿ ಪರಿಸ್ಥಿತಿಗಳು ಬರುತ್ತೆ. ನೋಡಿ, ಮನೆಯೆಲ್ಲ ಮಳೆ ಬಂತು, ಮಳೆ ಬಂದು ರೈತರಿಗೆಲ್ಲ ಕಟಾವು ಮಾಡೋಂಥ ಟೈಮಲ್ಲಿ ಮಳೆ ಬಂದು ಎಲ್ಲ ನಾಶ ಆಗೋಯ್ತು, ಎಷ್ಟು ದುಃಖ ಅನ್ನದಾತನಿಗೆ. ಹಾಗೇನಾದರೂ ಸ್ವಲ್ಪ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ವೃಷಭ ರಾಶಿ ರೈತರು, ಸ್ವಲ್ಪ ಜಾಗೃತಿಯಾಗಿರತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನೋಡಿ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ವ್ಯಯಭಾವಕ್ಕೆ ಮಾತ್ರ ಅವನ ಅಧಿಪತಿ ಅಲ್ಲ, ಅವನು ಏಳನೇ ಮನೆಗೂ ಅಧಿಪತಿ ಹೌದು. ಹಾಗಾಗಿ ಈ ವಿವಾಹ ಸಂದರ್ಭದಲ್ಲಿ ಕಿರಿಕಿರಿ, ವಿವಾಹ ಆಗುತ್ತೆ, ಶುಭ ಕಾರ್ಯಗಳಾಗುತ್ತೆ, ಆ ಶುಭ ಕಾರ್ಯದ ಸಮಯದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಯಾರು, ರವಿ ಸೂರ್ಯ ಎಲ್ಲಿದ್ದಾರೆ ಅಂದರೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಒಳ್ಳೆ ಫಲವೇ, ಸುಖ ಅಭಿವೃದ್ಧಿ ಆಗುತ್ತೆ, ತಾಯಿ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಪ್ರಯಾಣ ಚೆನ್ನಾಗಿರುತ್ತೆ, ಪ್ರಯಾಣದಲ್ಲಿ ಯಶಸ್ಸಿರುತ್ತೆ, ಈ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಆಗುತ್ತೆ, ಮತ್ತು ಈ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಯಶಸ್ಸು ಸಿಗುತ್ತೆ. ಒಂದು ಹಂತಕ್ಕೆ ಸುಖ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾವು. ಮೇ ತಿಂಗಳಲ್ಲಿ ವೃಷಭ ರಾಶಿಯವ್ರಿಗೆ ಸುಖ ಚೆನ್ನಾಗಿರುತ್ತೆ, ತಾಯಿಯ ಸೌಖ್ಯ ಚೆನ್ನಾಗಿರುತ್ತೆ. ಇನ್ನು ಆರನೇ ಮನೆ ಅಧಿಪತಿನೂ ನಾವು ಇಂಪಾರ್ಟೆಂಟೇ ತೊಗೊಬೇಕು, ಅದು ಶುಕ್ರನೇ. ಆರನೇ ಮನೆ ಅಧಿಪತಿನೂ ಶುಕ್ರನೇ, ಆದ್ದರಿಂದ ಋಣ ರೋಗ ಶತ್ರುಸ್ಥಾನಕ್ಕೆ ಅಧಿಪತಿ, ಶತ್ರುಗಳು ಕಡಿಮೆ ಆಗ್ತಾರೆ ನಿಮಗೆ. ಮೇ ತಿಂಗಳಲ್ಲಿ ವೃಷಭ ರಾಶಿಯವ್ರಿಗೆ ಶತ್ರುಗಳು ಕಡಿಮೆ ಆಗ್ತಾರೆ, ರೋಗ ಕಡಿಮೆ ಆಗುತ್ತೆ, ಒಳ್ಳೆ ಇಮ್ಯೂನ್ ಪವರ್ ಚೆನ್ನಾಗಿರುತ್ತೆ, ಬೂಸ್ಟ್ ಆಗುತ್ತೆ ದೇಹದಲ್ಲಿ, ದೇಹ ಭಾಳ ಬಲಿಷ್ಠವಾಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ತಿಳ್ಕೊಬೇಕಾಗಿರೋದು, ಆರನೇ ಮನೆ ನಾವು ಋಣಸ್ಥಾನ ಅಂತ ಕೂಡ ಕರಿತೀವಿ, ಅಂದರೆ ಸಾಲವನ್ನು ಮಾಡುವಂಥ ಭಾವ. ಆ ಸಾಲ ಮಾಡುವಂಥ ಭಾವಕ್ಕೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ಸದ್ಯದ ಮಟ್ಟಿಗೆ ತುಂಬ ಚೆನ್ನಾಗಿರೋದ್ರಿಂದ ಮೇ ತಿಂಗಳಲ್ಲಿ ಹೆಚ್ಚು ಸಾಲ ಇಲ್ಲ, ಶತ್ರು ಭಯ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ಒಂದು ಹಂತಕ್ಕೆ ಚೆನ್ನಾಗಿರ್ತೀರಾ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಪಂಚಮಾಧಿಪತಿ ಐದನೇ ಮನೆ ಅಧಿಪತಿ ಪೂರ್ವ ಪುಣ್ಯ ಮತ್ತು ಸಂತಾನ, ಆ ಸ್ಥಾನಕ್ಕೆ ಅಧಿಪತಿ ಬುಧ ಚೆನ್ನಾಗೇ ಇದ್ದಾನೆ, ಹಾಗಾಗಿ ಸಂತಾನಕ್ಕೆ ಒಂದು ಒಳ್ಳೆಯ ಯೋಗ್ಯವಾದ ಸಮಯ. ಆಮೇಲೆ ಮೇ ತಿಂಗಳು ನಾವು ವೈಶಾಖ ಮಾಸ ಅಂತ ಹೇಳ್ತೀವಿ, ವೈಶಾಖ ಮಾಸ ತುಂಬ ಒಳ್ಳೆಯದಲ್ವಾ? ಮಾಸದಲ್ಲಿ ನಿಮಗೆ ವೈಶಾಖ ಮಾಸ ಮತ್ತು ಶ್ರಾವಣ ಮಾಸ, ಆಶ್ವಯುಜ ಮಾಸ, ಕಾರ್ತೀಕ ಮಾಸ, ಮಾರ್ಗಶಿರ ಮಾಸ, ಮಾಘ ಮಾಸ, ಈ ಆರು ಮಾಸಗಳು ಭಾಳ ಉತ್ತಮವಾದ ಮಾಸ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮಾಸಾನಾಂ ಮಾರ್ಗಶಿರ ಶೋಹಂ ಅಂತ. ಅಂದರೆ ಅಷ್ಟು ಬಲವಾದಂಥ ಮಾಸ ಯಾವುದಂದರೆ ಮಾರ್ಗಶಿರ ಮಾಸ. ನಾವು ಹೇಳ್ತೀವಲ್ಲ ಧನುರ್ಮಾಸ ಅಂತ ಹೇಳಿ, ಅಲ್ಲಿವರೆಗೂ ಈ ಕಾಯ ಅವಶ್ಯಕತೆ ಇಲ್ಲ. ಈಗ ಹೇಳಿ ಗುರುಗಳೇ ವೃಷಭ ಮಾಸದ್ದು ಅಂದರೆ ವೈಶಾಖ ಮಾಸದ ಕತೆ ಹೇಳಿ ಅಂತಂದರೆ, ವೈಶಾಖ ಮಾಸದಲ್ಲಿ ಪೂರ್ವ ಪುಣ್ಯ ಸ್ಥಾನ ತುಂಬ ಚೆನ್ನಾಗಿದೆ ನಿಮಗೆ, ಹಾಗಾಗಿ ಸಂತಾನ ಪ್ರಾಪ್ತಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ವೈಶಾಖ ಮಾಸ ತುಂಬ ಚೆನ್ನಾಗಿರುತ್ತೆ. ಮೇ ತಿಂಗಳಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಭಗವಂತ ಒಳ್ಳೇದು ಮಾಡ್ತಾನೆ, ಯಾವುದೇ ರೀತಿ ಅಂತ ಅನುಮಾನ ಬೇಡ. ಅದರಲ್ಲೂ ಪೂರ್ವ ಪುಣ್ಯ ಸ್ಥಾನ ಯಾರ್ಯಾರು ಜನ್ಮಜಾತಕದಲ್ಲಿ, ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಐದನೇ ಮನೆ ಬಲವಾಗಿತ್ತು ಅಥವಾ ಗುರು ಬಲವಾಗಿತ್ತು ಅಂತಂದರೆ ಗಂಡು ಮಗುನೇ ಆಗುತ್ತೆ. ಭೇದ ಭಾವ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ಬೇಕು ಅಂತವ್ರಿಗೆ ಒಂದು ಗಂಡು ಒಂದು ಹೆಣ್ಣು ಬೇಕೇ ಬೇಕಲ್ವಾ? ಹಾಗಾಗಿ ಗಂಡು ಮಗು ಬೇಕು ಅನ್ನೋ ಅಪೇಕ್ಷಿತರು ಕೂಡ ಗಂಡು ಮಗು ಆಗುತ್ತೆ. ಇನ್ನು ಏಳನೇ ಭಾವದ ವಿಷಯ ಹೇಳಿದೆ, ಎಂಟು ಮತ್ತು ಹನ್ನೊಂದನೇ ಭಾವ ಇದು ತುಂಬ ಮುಖ್ಯ. ಯಾರು ಗುರು ಆಗಿದ್ದಾನೆ, ಗುರು ಈಗ ವೃಷಭ ರಾಶಿಗೆ ದಶಮ ಸ್ಥಾನದಲ್ಲಿದ್ದಾರೆ. ಹತ್ತನೇ ಮನೆಯನ್ನು ರಾಜ್ಯಸ್ಥಾನ ಅಂತ ಕರಿತೀವಿ, ಅಥವಾ ಹತ್ತನೇ ಮನೆಯನ್ನು ಕರ್ಮಸ್ಥಾನ ಅಂತ ಕರಿತೀವಿ. ಅಷ್ಟಮಾಧಿಪತಿ ಮತ್ತು ದಶಮಾಧಿಪತಿಯಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ, ಅಷ್ಟಮಾಧಿಪತಿ ಮತ್ತು ಏಕಾದಶಾಧಿಪತಿ ಅಂದರೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಅಂತಂದರೆ ಅದು ಗುರು. ಹಾಗಾಗಿ ಆ ಗುರು ಹತ್ತನೇ
ಮನೆಯಲ್ಲಿದ್ದಾರೆ, ಅದೊಂದು ವಿಶೇಷವಾದಂಥ ಸ್ಥಾನ. ದಶಮ ಸ್ಥಾನದಲ್ಲಿ ಗುರು ಇದ್ದಾರೆಂದರೆ ಒಳ್ಳೆ ಉತ್ತಮವಾದ ಫಲ, ಆಯುಷ್ಯ ವೃದ್ಧಿಯಾಗುತ್ತೆ, ಆಕ್ಸಿಡೆಂಟ್ಸು ಇನ್ನಿತರ ಮತ್ತು ಸಮಸ್ಯೆಗಳೆಲ್ಲ ಯಾವುದೂ ಆಗೋದಿಲ್ಲ. ಒಂದು ಹಂತಕ್ಕೆ ಶುಭ, ಚೆನ್ನಾಗಿದೆ, ಖುಷಿ ಪಡ್ತೀರಾ, ಏನು ಯೋಚನೆ ಮಾಡಬೇಡಿ. ಮತ್ತೇನಪ್ಪ ಅಂದರೆ ಲಾಭವನ್ನು ಕೊಡುವಂಥದ್ದು ಗುರು, ಲಾಭಾಧಿಪತಿನೂ ದಶಮದಲ್ಲೇ ಇದ್ದಾರೆ, ಆಯುಷ್ಯ ಮತ್ತು ಅದೃಷ್ಟಾಧಿಪತಿನೂ ದಶಮದಲ್ಲೇ ಇದ್ದಾರೆ. ಒಂದು ಹಂತಕ್ಕೆ ನಿಮಗೆ ಗುರುನಿಂದ ಒಳ್ಳೆಯ ಫಲ. ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದಂಥ ಅಭಿವೃದ್ಧಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುತ್ತೆ, ಬಿಸ್ನೆಸ್ಸಲ್ಲಿರುತ್ತೆ, ಹಣ ಬರುವಂಥ ಮೂಲದಲ್ಲಿರುತ್ತೆ. ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದೀರಾ ಅಥವಾ ಕಟ್ತಾ ಇದ್ದೀರಾ, ಅದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಆಮೇಲೆ ನೋಡಿ, 9 ಮತ್ತು 10 ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶನಿ ತಮ್ಮ ಸ್ವಂತ ಮನೆಯಲ್ಲಿದ್ದಾರೆ, ಭಾಗ್ಯದಲ್ಲೇ ಇದ್ದಾರೆ. ಹಾಗಾಗಿ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಥವಾ ಯಾರಿಗಾದರೂ ಸ್ವಲ್ಪ ಭಯ ಪಡ್ತಾ ಇದ್ದೀರಾ, ನೀವು ಯಾರ ಜೊತೆ ಆದರೂ ಜಗಳ ಆಡಿದ್ದೀರಾ, ಅದರದ್ದೇನು ಸಮಸ್ಯೆಗಳಾಗಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವತ್ತು ಭಾಗ್ಯಾಧಿಪತಿ ಭಾಗ್ಯದಲ್ಲಿರ್ತಾನೋ ನಿಮಗೆ ಭಾಗ್ಯ ಫಲಗಳನ್ನು ಕೊಡ್ತಾನೆ. ಒಂದು ಹಂತಕ್ಕೆ ವೃಷಭ ರಾಶಿಯವರು ಒಂದು ಒಳ್ಳೆ ಅದೃಷ್ಟವಾಗಿರ್ತಕ್ಕಂಥ ತಿಂಗಳು ಅಂತ ನಾನು ಬಹಳ ಸಂತೋಷವಾಗಿ ಹೇಳ್ತೀನಿ. ವೃಷಭ ರಾಶಿಯವರ ನೀವು ಹಾಗಾಗಿ ಖುಷಿ ಪಡಿ. ಈ ವಿಡಿಯೋ ನೋಡ್ತಾ ಇದ್ದೀರಾ, ಮನೇಲಿ ಸಿಹಿ ಮಾಡಿ ಊಟ ಮಾಡಿ, ಖಂಡಿತವಾಗಲೂ ಒಳ್ಳೇದಾಗುತ್ತೆ ವೃಷಭ ರಾಶಿಯವರು ಮೇ ತಿಂಗಳಿಗೆ. ಇನ್ನೊಂದು ಸಂತೋಷವಾದ ವಿಷಯ ಹೇಳಿಬಿಟ್ಟು ಇನ್ನೊಂದು ಪರಿಹಾರನೂ ಇದೆ, ಅದನ್ನು ತಿಳಿಸ್ತೀನಿ. ಸಂತೋಷವಾದ ವಿಷಯ ಏನಪ್ಪ ಅಂತಂದರೆ, ವೃಷಭ ರಾಶಿಯಲ್ಲೇ ರವಿ ಇದ್ದಾರೆ, ಬುಧ ಇದ್ದಾರೆ, ಮತ್ತು ರಾಹು ಗ್ರಹ, ಮೂರು ಗ್ರಹ ಇದ್ದಾರೆ. ಹಾಗಾಗಿ ರಾಹು ನಿಮಗೇನು ಕೆಟ್ಟ ಫಲ ಮಾಡ್ತಾನ? ಖಂಡಿತ ಅಲ್ಲ. ಯಾಕೆಂದರೆ ರಾಹು ಆ ಮನೆಯಲ್ಲಿ ಉಚ್ಚಸ್ಥಾನ, ಜೊತೆಗೆ ಶುಕ್ರ ರಾಹುವಿಗೆ ಗುರು, ಅದರಿಂದ ಶುಕ್ರನ ಮನೆಯಲ್ಲಿ ರಾಹುವಿಂದ ಯಾವುದೇ ಕೆಟ್ಟದಾಗಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ರವಿ ಇದ್ದಾರೆ, ಅದು ಒಳ್ಳೆ ಫಲ. ರವಿ ಯಾವ ಮನೆಯಲ್ಲಿರ್ತಾರೋ ಆ ಮನೆಯ ರವಿಗೆ ಸ್ವಂತ ಆಗ್ಬಿಡುತ್ತೆ, ಅಷ್ಟು ಬಲವಾದಂಥ ಗ್ರಹ ಅಂತ ಹೇಳ್ತೀವಿ. ಇನ್ನು ಬುಧ ಪರಿವರ್ತನಾ ಯೋಗದಲ್ಲಿರೋದ್ರಿಂದ ಅದು ಕೂಡ ಶುಭ ಫಲ, ಇದು ಒಳ್ಳೆ ಫಲ ಆಯ್ತಾ. ಇನ್ನೇನು ನೆಗೆಟಿವ್ ಅಂದರೆ, ದ್ವಿತೀಯ ಮತ್ತು ಸಪ್ತಮ ಭಾವ ಅಧಿಪತಿಗಳು ಅಂದರೆ ದ್ವಿತೀಯದಲ್ಲಿ ಸಪ್ತಮ ಮತ್ತು ದಶ ವ್ಯಯ ಭಾವ ಅಂದರೆ 7 ಮತ್ತು 12 ಮನೆ ಅಧಿಪತಿಗಳಾಗಿರ್ತಕ್ಕಂಥ ಅಧಿಪತಿಯಾಗಿರ್ತಕ್ಕಂಥ ಕುಜ 2 ಮನೆಯಲ್ಲಿ ದೋಷಪೂರಿತವಾಗಿದ್ದಾರೆ. ಆ ಮನೆಯಲ್ಲಿ ಕುಜ ಅಷ್ಟು ಬಲವಾದ ಸ್ಥಾನ ಅಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಕುಜನನ್ನು ಪ್ರಾರ್ಥನೆ ಮಾಡಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಭಾಳ ಭಾಳ ಅದ್ಭುತವಾಗಿ ಭಾಳ ಸರಳವಾದಂಥ ಶ್ಲೋಕ ಅಲ್ವೇ. ಇದನ್ನು ಪಾರಾಯಣ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದನ್ನು ನಿತ್ಯ ಪಾರಾಯಣ ಮಾಡಿ, ಕುಜನನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಕೆಂಪು ವಸ್ತ್ರವನ್ನು ದಾನ ಮಾಡಿ. ಅಂದರೆ ಒಂದು ಬ್ಲೌಸ್ ಪೀಸು ಅಥವಾ ಕೆಂಪು ಟವಲೋ, ಕೆಂಪು ಸೀರೆನೋ, ಕೆಂಪು ಪಂಚೆನೋ ದಾನವನ್ನು ಮಾಡಿ. ಅದರಿಂದ ಭಾಳ ಒಳ್ಳೆಯದಾಗುತ್ತೆ ನಿಮಗೆ ವೃಷಭ ರಾಶಿಯವರಿಗೆ. ಮತ್ತಷ್ಟು ಈಗಾಗಲೇ ಚೆನ್ನಾಗಿದೆ, ಮೇ ತಿಂಗಳಲ್ಲಿ ಮತ್ತಷ್ಟು ಚೆನ್ನಾಗಿರಬೇಕು ಅಂತಂದರೆ ನಾನು ಹೇಳಿದ ಈ ಸರಳವಾದ ಪರಿಹಾರ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಮೇ ತಿಂಗಳಲ್ಲಿ ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖದಾಯಕವಾಗಿ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.